ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರೀಸ್ ಕಿಚನ್ ಆ್ಯಂಡ್ ಕಲೆಕ್ಷನ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮರ್ಗೆಣ್ಸಿಂದ ಒಂದು ವಡೆ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ವಸು ಬ್ರಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಅದೇ ನೀರಿಗೆ ನಾನು 1 ಪೀಸಷ್ಟು ಅಂದರೆ 1/2 ಕೆಜಿ ಆಗೋಷ್ಟು ನಾನು ಮರ್ಗೆಣ್ಸನ್ನ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ 1/2 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ಕೂಗಿಸ್ಕೊಳ್ಳೋಣ. ನೋಡಿ, ಕುಕ್ಕರ್ ಆರಿದೆ, ಲಿಡ್ ಓಪನ್ ಮಾಡ್ಕೊಂಡು ನೋಡೋಣ. ಕೆಲವೊಂದು ಟೈಮ್ ಏನಾಗುತ್ತೆ, ತೊಗೊಂಬಂದು 2-3 ದಿನ ಆಗಿರುತ್ತೆ ಫ್ರಿಡ್ಜಲ್ಲಿ ಇಟ್ಟಿರ್ತೀವಿ, ಅದೇನಾಗುತ್ತೆ ನಾವು ಈ ಥರ ಬೇಯಿಸುವಾಗ ಬೇಯಲ್ಲ ಅದು ಸರಿಯಾಗಿ, ಗಟ್ಟಿಗಟ್ಟಿಯಾಗೇ ಇರುತ್ತೆ. ಅವಾಗ ಏನು ಮಾಡಬೇಕಂದ್ರೆ, ನೀವು ಸ್ವಲ್ಪ ಬೆಂದಿದ್ರೆ ತಿನ್ಬೋದು, ಈ ಥರ ಗಟ್ಟಿ ಇದ್ದರೆ ತಿನ್ನೋಕ್ಕಾಗಲ್ಲ, ಬಿಸಾಕ್ಬೇಕಾಗುತ್ತೆ. ನೀವು ಅದಕ್ಕೆ ಈ ರೀತಿ ಒಂದು ವಡೆ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ, ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ನಿಮ್ಗೆ 100% ನಿಮಗೆ ಗೊತ್ತಾಗುತ್ತೆ ಇದು ಈ ರೀತಿಯೂ ಮಾಡ್ಬೋದಾ ಅಂತ. ಇವಾಗ ನಾನು ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಾನು ಈ ನೀರನ್ನು ಚೆಲ್ಲಲ್ಲ, ಇದನ್ನು ಇನ್ನೊಂದು ರೆಸಿಪಿ ಮಾಡ್ತೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನೋಡಿ ಇದು ಗಟ್ಟಿಯಾಗಿ ಬಂದಿದೆ, ಸ್ವಲ್ಪ ಮೆತ್ತಗಾದರೆ ಮ್ಯಾಶ್ ಮಾಡ್ಕೋಬೋದು, ಆದರೆ ಈ ಥರ ಗಟ್ಟಿಯಾಗಿದ್ದರೆ ಏನು ಮಾಡಬೇಕಂದ್ರೆ ಈ ರೀತಿ ನೀವು ತುರ್ಕೋಬೇಕಾಗುತ್ತೆ. ನೋಡಿ, ಎಲ್ಲನೂ ನೀಟಾಗಿ ತುರ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆಗಿದೆ. ಇವಾಗ 1 ಕಪ್ಪಷ್ಟು ನಾನು ಅಂದರೆ 5-6 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳೋಣ, ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅದು ವಿಡಿಯೋ ಮಿಸ್ ಆಗಿದೆ. 1/4 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ, ಮತ್ತು 1 ಟೇಬಲ್ಸ್ಪೂನಷ್ಟು ಕರಿಬೇವು ಸಣ್ಣಗೆ ಹಚ್ಕೊಂಡಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಅದನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟು, 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಅಡುಗೆ ಸೋಡಾ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಕಲಸ್ಕೊಳ್ಳೋಣ. ನೋಡಿ, ಹಾಗೆ ಸ್ಪೂನಲ್ಲಿ ಕಲಸೋಣ, ಇದು ಗಟ್ಟಿ ಇರೋದ್ರಿಂದ ನಿಮಗೆ ಕೈಯಲ್ಲಿ ಕಲಸ್ಕೊಂಡ್ರೇ ಬೆಸ್ಟು. ನೋಡಿ, ನಾನಿವಾಗ ಈ ರೀತಿ ಚೆನ್ನಾಗಿ ಅದು ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ, ಸೊ ನೀವು ಈ ರೀತಿಯೇ ಕಲಸ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ, ಗಟ್ಟಿಗೆ ಕಲಸ್ಕೋಬೇಕು. ನೀವು ಕಡಲೆಬೇಳೆ ವಡೆ ಎಲ್ಲ ಮಾಡ್ತಿರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿಟ್ಕೋಬೇಕು. ನೋಡಿ, ಇವಾಗ ಕಲಸಿದಾಗಿದೆ. ಇವಾಗ ಅದ್ರ ಮೇಲೆ ಒಂದು ಬೌಲ್ನ ಕ್ಲೋಸ್ ಮಾಡಿ 1/2 ಗಂಟೆ ಬಿಡೋಣ. 1 ಬಾಣಲೆ ಇಟ್ಕೊಂಡು 1/2 ಮುಳುಗಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನೋಡಿ, 1/2 ಗಂಟೆ ಬಿಟ್ಟಿದ್ದೆ. ಇವಾಗ ಇದನ್ನು ನೋಡಿ, ಸಾಫ್ಟ್ ಆಗಿದೆ. ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು, ನೋಡಿ, ಕೈನ ಈ ರೀತಿ ಒದ್ದೆ ಮಾಡ್ಕೋಬೇಕು ನೀರಲ್ಲಿ. ಮಾಡಿಕೊಂಡು ನೀವು ಹೇಗೆ ಒಡೆಗೆ ಹಿಟ್ಟು ತೊಗೊಳ್ತೀರಾ ಅಷ್ಟೇ ಒಡೆ ತೊಗೊಂಡು, ಅಂದರೆ 1 ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು, ನೋಡಿ, ಈ ರೀತಿ ತಟ್ಕೊಂಡು ನೀಟಾಗಿ ಒಡೆ ಆಕಾರಕ್ಕೇ ನೀವು, ಅಂದರೆ ಸ್ವಲ್ಪ ದಪ್ಪ ಮಾಡ್ಕೋಬೇಕು, ತುಂಬ ತೆಳ್ಳಗೆ ಮಾಡಬಾರ್ದು. ನೋಡಿ, ಇವಾಗ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಕರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಕರ್ಕೊಳ್ಳಿ ಆದಷ್ಟು, ಯಾಕೆಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ, ಮತ್ತು ಇದನ್ನು ಸ್ವಲ್ಪ ದಪ್ಪನೂ ಮಾಡ್ಕೊಂಡಿರ್ತೀವಿ ಅದಕ್ಕೋಸ್ಕರ. ಫ್ರೆಂಡ್ಸ್, ನೋಡಿ, ಇವಾಗ ತಿರುಗಿಸ್ಕೊಂಡು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಕಲರ್ ನೋಡಲಿಕ್ಕೆ, ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಬೆಂದಿದೆ. ಇವಾಗ 1 ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದಕ್ಕೆ ಮೈದಾ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ನಿಮಗೆ ಒಡೆ ಫೀಲಿಂಗ್ ಕೊಡೋದೇ ಇಲ್ಲ, ಅಂದರೆ ಮರ್ಗೆಣಸು ತಿಂತಾ ಇದ್ದೀವಿ ಅಂತ ಫೀಲಿಂಗ್ ಕೊಡೋದೇ ಇಲ್ಲ. ನೋಡಿ, ಸೌಂಡ್ ಕೇಳಿಸ್ತಾ ಇದೆ ಅಂದ್ಕೊತೀನಿ, ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಅದಕ್ಕೆ ಮುಂಚೆ ವಸು ಬ್ರಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.